ನಾವೆಲ್ಲರೂ ಕೂಡ ಶ್ರುತಿ ಹರಿಹರನ್ ಅವರ ನಟನೆಯನ್ನು ನೋಡ ಇರ್ತೀವಿ. ತುಂಬ ಚೆನ್ನಾಗಿ ನಡೆಸುತ್ತಾರೆ. ಲೂಸಿಯಾ ಸಿನಿಮಾದ ಮೂಲಕ 2013 ಇವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ. ಅತ್ಯುತ್ತಮವಾದಂತಹ ಸಿನಿಮಾ ಆಗಿತ್ತು. ಅನಂತರ ಹಿಂದೆ ತಿರುಗಿ ನೋಡಲೇ ಇಲ್ಲ. ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಜೊತೆ ಕೆಲಸವನ್ನು ಮಾಡಿದ್ರು. ಇವರು ನಟಿಯಾಗೋಕ್ಕೂ ಮುಂಚೆ ತುಂಬಾ ಕಷ್ಟಪಟ್ಟಿದ್ದಾರೆ. ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಡ್ಯಾನ್ಸರ್ ಆಗಿ ಕೂಡ ಕೆಲಸವನ್ನು ಮಾಡಿದ್ರು. 3 ವರ್ಷಗಳ ಕಾಲ ಹಿಂದ್ಗಡೆ ನಿಂತ್ಕೊಂಡು ಡ್ಯಾನ್ಸ್ ಮಾಡಿದ್ದಾರೆ. ಇವರು ಮೂಲತಃ ಕೇರಳದವರಾದರೂ ಕೂಡ ಇವರ ಮಾತೃಭಾಷೆ ತಮಿಳು. ಹುಟ್ಟಿದ್ದು ಅಲ್ಲ ಅಂದ್ರೂ ಬೆಳೆದಿದ್ದು ಬೆಂಗಳೂರಿನಲ್ಲಿ. ಇಲ್ಲಿಯ ವ್ಯಾಸಂಗ ಮಾಡಿದ್ದು. ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ತುಂಬಾ ಸರ್ಕಸ್ಗಳನ್ನು ಮಾಡಿದ್ರು. ಸಾಕಷ್ಟು ಅವಕಾಶಗಳನ್ನು ಹುಡುಕಿಕೊಂಡು ಸುತ್ತಾಡಿರುವಂಥ ದಿವಸಗಳು ಕೂಡ ಇದೆ. 2017 ರಾಮ್ಕುಮಾರ್ ಅವರನ್ನು ಮದುವೆ ಆಗ್ತಾರೆ ಶ್ರುತಿ ಹರಿಹರನ್. ಮುದ್ದಾದ ಮಗಳು ಜಾನಕಿ ಅಂತ ಅದ್ಭುತವಾದಂಥ ಕ್ಷಣವನ್ನು ನೀವಿಲ್ಲಿ ನೋಡ್ಬೋದು. ಮಗಳನ್ನು ತುಂಬ ಚೆನ್ನಾಗಿ ಬೆಳೆಸುತ್ತಿದ್ದಾರೆ. ಈಗಲೂ ಕೂಡ ಸಿನಿಮಾಗಳಲ್ಲಿ ಸಕ್ರಿಯರಾಗಿದ್ದಾರೆ. ಇತ್ತೀಚೆಗಷ್ಟೇ 2022 ಬಂತಲ್ಲ ಟಾಲಿ ಧನಂಜಯ ಅಭಿನಯದ ಎಡ್ಬುಷ್ ಎಂಬ ಸಿನಿಮಾ, ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಆ ಸಿನಿಮಾವು ಕೂಡ ಹಿಟ್ ಆಯಿತು. ಇನ್ನು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಡೆಸುತ್ತಿದ್ದರೆ ಅವಕಾಶಗಳು ಕೂಡ ಸಿಕ್ಕಿದೆ. ಇವರಿಗೂ ಕೂಡ ತುಂಬಾ ಬೇಡಿಕೆ ಇದೆ, ಅತಿ ಹೆಚ್ಚು ಸಂಭಾವನೆಯನ್ನು ಕೂಡ ತಗೊಳ್ತಾರೆ. ಶ್ರುತಿ ಹರಿಹರನ್ ಅವರ ಕೆಲವಿಷ್ಟು ಮಗಳ ಅಪರೂಪದ ಅಕ್ಷರಗಳನ್ನು ನೀವಿಲ್ಲಿ ನೋಡಬಹುದು. ನಿಮಗೂ ಕೂಡ ನಟಿ ಇಷ್ಟವಾಗಿದ್ದರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೂಡ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.